ಶಾಸ್ತ್ರಿಗಳೇನು ಕರ್ಕಾಟಕ ರಾಶಿಯ ಫಲಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಕರ್ಕಾಟಕ ರಾಶಿಯವರಿಗೆ ನೋಡಿ, ಪ್ರಾರಂಭದ ಒಂದು ತಿಂಗಳು ಮೇವರೆಗೆ ಗುರು ಕರ್ಮಸ್ಥಾನದಲ್ಲಿ ಇರ್ತಾನೆ. ತುಂಬ ಒಳ್ಳೆಯದು, ವೃತ್ತಿಯಲ್ಲಿ ವಿಶೇಷ ಫಲಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ. ಹೊಸ ಅವಕಾಶ, ಹೊಸ ದಾರಿಯನ್ನು ಹುಡುಕಬೇಕು, ಹೊಸ ಅವಕಾಶಗಳಿಗೆ ನಾವು ಏನು ಅಪ್ಲೈ ಮಾಡಬೇಕು ಅಂತಿದ್ರೆ ಖಂಡಿತ ಅದಕ್ಕೆ ಸಾಧ್ಯತೆ ಇದೆ. ಅದೇ ಗುರು ಮೇನಲ್ಲಿ, ಮೇ 1ನೇ ತಾರೀಕಿನಿಂದ ಲಾಭಸ್ಥಾನಕ್ಕೆ ಬರ್ತಾರೆ. ಆಯಸ್ತೆ ಧನಿಕ ಅಭಯ ಅಲ್ಪತನಯ ಅಂತ ಒಂದು ಮಾತನ್ನು ಹೇಳುತ್ತೆ ಶಾಸ್ತ್ರದಲ್ಲಿ. ಉತ್ಕೃಷ್ಟವಾದ ಲಾಭಸ್ಥಾನ ಅಂತಂದರೆ ಅದು ಲಾಭವೇ. ಹೀಗಾಗಿ ಗುರು ಲಾಭಕ್ಕೆ ಬರ್ತಾ ಇದ್ದಾರೆ ಅಂದರೆ, ಭಾಗ್ಯಾಧಿಪತಿ ಲಾಭಕ್ಕೆ ಬಂದರೆ ನಿಮ್ಮ ಪ್ರಯತ್ನಕ್ಕೆ ದೈವವೂ ಸಹಾಯ ಮಾಡಿಬಿಡುತ್ತೆ ಅಂತ. ಹೀಗಾಗಿ ನೀವು ನಿರೀಕ್ಷಿತ ಫಲಕ್ಕಿಂತ ಹೆಚ್ಚಿನ ಫಲಗಳನ್ನು ಕಾಣ್ತೀರಾ. ಮನೆಯಲ್ಲಿ ಇಷ್ಟು ದಿವಸ ಏನಪ್ಪ ಮನೆಯಲ್ಲಿ ಒಂದು ಮದುವೆ ಆಗಲಿಲ್ಲ, ಒಂದು ಉಪನಯನ, ಈ ಥರದ ಏನು ಮಂಗಳ ಕಾರ್ಯಗಳಾಗಲಿಲ್ಲ ಅಂತ ಏನಾದರೂ ತಲೆ ಕೆಡಿಸ್ಕೊಂಡಿದ್ದರೆ ನೋಡಿ, ಮೇ ನಂತರದಲ್ಲಿ ಅದಕ್ಕೆ ಅವಕಾಶ ಇದೆ. ವಿವಾಹ, ಯಾರು ಅಪೇಕ್ಷಿತರಿದ್ದೀರೋ ಅವರಿಗೆ ವಿವಾಹದ ಭಾಗ್ಯ ಬರುತ್ತೆ. ಮನೆಯಲ್ಲಿ ಒಂದು ಮಂಗಳ ಕಾರ್ಯಗಳು, ಮಂಗಳ ವಾತಾವರಣವೇ ಉಂಟಾಗ್ಬಿಡುತ್ತೆ. ಮತ್ತು ಗುರು ಸಿಹಿ ಪದಾರ್ಥಗಳಿಗೆ ಅಧಿಪತಿ, ಹೀಗಾಗಿ ಸ್ವೀಟ್ ಸ್ಟಾಲ್ಸು, ಕಾಂಡಿಮೆಂಟ್ಸು ಇತ್ಯಾದಿ ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಉತ್ಕೃಷ್ಟವಾಗಿದೆ. ಅಷ್ಟೇ ಅಲ್ಲ, ಗುರು ವಿವೇಚನೆಯನ್ನು ತುಂಬತಕ್ಕಂಥವನು. ಹೀಗಾಗಿ ಯಾರ್ಯಾರು ಪೌರೋಹಿತ ವರ್ಗದಲ್ಲಿದ್ದೀರೋ ಅಂಥವರು ಹೆಚ್ಚಿನ ಲಾಭವನ್ನು, ಹೆಚ್ಚಿನ ಹಣವನ್ನು ಕಾಣಲಿಕ್ಕೆ, ಲಕ್ಷ್ಮಿ ಅನುಗ್ರಹ ಅಂತೀವಲ್ಲ ಅದು ಗುರುಮುಖೇನ ನಿಮಗೆ ಬರ್ತಕ್ಕಂಥದ್ದನ್ನು ಸೂಚಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಇದು, ಒಳ್ಳೆಯ ಫಲಗಳಿದಾವಲ್ಲ. ಹಾಗಿದ್ರೆ ಏನು, ಹಾಗಿದ್ರೆ ಎದುರಿಸ್ತಕ್ಕಂಥ ಸವಾಲುಗಳೇನು ಅಂತಂದರೆ ನೋಡಿ, ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿದ್ದಾನೆ ಶನೈಶ್ಚರ. ನಿಮ್ಮ ರಾಶ್ಯಾಧಿಪತಿಗೆ ಶನೈಶ್ಚರ ಸ್ವಲ್ಪ ಅವನು ವಿರೋಧಿ. ಈ ಕಾರಣದಿಂದಾಗಿ ನಷ್ಟ, ಕಷ್ಟ, ದುಃಖ, ವ್ಯಥೆಗಳು ಇದ್ದಾವೆ. ಹೀಗಾಗಿ ಮೈ ಮರಿಬಾರ್ದು. ಲಾಭ ಬಂತಲ್ಲ ಅಂತ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಮೈ ಮರೆತು ಬಿಡ್ತೀವಿ, ಎಡೂ ಬಿಡ್ತೀವಿ. ಹೀಗಾಗಿ ಕೋರ್ಟು ಕಚೇರಿ ಇತ್ಯಾದಿಗಳಲ್ಲಿ ಹೋರಾಡಬೇಕಾದ ಪರಿಸ್ಥಿತಿ ಬರಬಹುದು, ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು ಧರ್ಮಸ್ಥಾನದ ರಾಹು ಕೂಡ ನಿಮ್ಮನ್ನು ಧರ್ಮದ ಹಾದಿಯನ್ನು ತಪ್ಪಿಸೋ, ಕೆಲವೊಮ್ಮೆ ಮನಸ್ಸು ಏನಾಗುತ್ತಪ್ಪ ಅಂದರೆ ಎಳೆದು ಹಾಕ್ಬಿಡುತ್ತೆ. ಹಾಗೆ ನೀವು ಚಂಚಲವಾಗೋ ಸಾಧ್ಯತೆ ಇರ್ತದೆ. ಹುಷಾರಾಗಿರಿ. ನಿಮ್ಮ ನಿಮ್ಮ ಮಿತ್ರವರ್ಗ ಆಗಬಹುದು ಅಥವಾ ನಿಮ್ಮ ವಲಯದಲ್ಲಿ ನೀವು ಜಾಗ್ರತೆಯಿಂದ ಇರಬೇಕು. ಅವರಿವರ ಮಾತನ್ನು ಕೇಳಿಕೊಂಡ್ರಿ ನೀವು ನಿಮ್ಮ ಹಾದಿಯನ್ನು ತಪ್ಪಬೇಕಾದ ಸಂದರ್ಭ ಬರುತ್ತೆ. ಹಾಗಾಗಿ ಎಚ್ಚರಿಕೆ ಬೇಕು. ಉಳಿದ ಹಾಗೆ ಜುಲೈ ವೇಳೆಗೆ ಕುಜನ ಸಂಚಾರ ನಿಮಗೆ ಅತ್ಯಂತ ಉತ್ಕೃಷ್ಟವಾದ ಲಾಭವನ್ನು ತಂದುಕೊಡುತ್ತೆ. ಅಲ್ಲಿ ದಶಮಾಂಗಾರಕ 10ನೇ ಮನೆಯಲ್ಲಿ 11ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ನೀವು ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಆಟೋಮೊಬೈಲ್ಸ್, ಪೆಟ್ರೋಲಿಯಂ ಇಂಥ ಕ್ಷೇತ್ರಗಳೇನಿದ್ದಾವೆ ಆ ಕ್ಷೇತ್ರದಲ್ಲಿರೋರಿಗೆಲ್ಲ ತುಂಬ ಲಾಭದಾಯಕವಾಗಿರುತ್ತದೆ. ಅಧಿಕಾರ ಮತ್ತು ಪೊಲೀಸು, ಸೇನೆ, ಮಿಲ್ಟ್ರಿ ಇಂಥ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಜುಲೈ, ಜೂನ್, ಜುಲೈ ಆ ತಿಂಗಳೇನಿದೆ ಮಧ್ಯಭಾಗದಲ್ಲಿ ತುಂಬ ಉತ್ಕೃಷ್ಟವಾದ ಲಾಭವನ್ನು ಗಳಿಸ್ತೀರ. ಆಮೇಲೆ ವರ್ಷದ ಏನು ಕಾರ್ತೀಕ ಮಾಸದ ನಂತರದಲ್ಲಿ ಅತ್ಯಂತ ವ್ಯಯವೂ ಇದೆ ಮತ್ತು ಅಪಘಾತಗಳಾಗ್ತಕ್ಕಂಥದ್ದು, ಆಕ್ಸಿಡೆಂಟ್ಸು, ರಕ್ತದ ಒಂದು ತೊಂದರೆಗಳು, ಬಿ ಪಿ, ಶುಗರ್ ಇಂಥ ಬಾಧೆ ಕೂಡ ಸೂಚಿಸುತ್ತೆ. ಎಚ್ಚರಿಕೆ ಬೇಕು, ಆರೋಗ್ಯದ ದೃಷ್ಟಿಯಿಂದ ಬೇಕು. ಹೀಗಾಗಿ ಎಚ್ಚರಿಕೆ ತಗೊಳ್ಳೋದು ಅಧಿಕವಾಗಿದೆ. ಗುರು ಇವೆಲ್ಲವನ್ನು ನಿವಾರಣೆ ಮಾಡ್ತಾನೆ, ಹೆದರ್ಕೊಳ್ಳುವ ಅವಶ್ಯಕತೆ ಇಲ್ಲ. ಆರಾಧನೆಗಾಗಿ ನೀವು ನೋಡಿ ಚಂದ್ರನಿಗೆ ಗೌರಿ ಪ್ರಾರ್ಥನೆ ಹೇಳಿದೆ. ಹೀಗಾಗಿ ನೀವು ದುರ್ಗಾ ಸಪ್ತಶತಿ ಪಾರಾಯಣ ಅಥವಾ ದುರ್ಗಾ ಪರಮೇಶ್ವರಿ ಸನ್ನಿಧಾನದ ದರ್ಶನ ಇಂಥವುಗಳಿಂದ ಈ ಒಂದು ತೊಡಕನ್ನು ಬಿಡಿಸ್ಕೊಳ್ಬಹುದು ಸುಲಭವಾಗಿ. ಈ ಒಂದು ವರ್ಷ ನೀವು ಧರಿಸಬಹುದಾದ ಅಂದರೆ ನೀವು ಆಯ್ಕೆ ಮಾಡಿಕೊಳ್ಬಹುದಾದ ಬಣ್ಣ ಅಂದರೆ ಬಿಳಿ. ಚಂದ್ರ ಆದ ಶುಭ್ರವರ್ಣ, ಹೀಗಾಗಿ ಬಿಳಿ ಬಣ್ಣ ಧರಿಸಿ. ಜೊತೆಗೆ ಸಂಖ್ಯೆ, ಚಂದ್ರನ ಸಂಖ್ಯೆ 2, ಅದು ಆಗಬಹುದು. 7 ಕೂಡ ಅದಕ್ಕೆ ಒಂದು ಸೂಚಿತವಾಗಿದೆ. ಹೀಗಾಗಿ 7 ನೀವು ಪ್ರಧಾನ ಸಂಖ್ಯೆ ಅಂತ ಪರಿಗಣಿಸಬಹುದು. ಮುಖ್ಯ ಆರಾಧನೆಗೆ ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿಕೊಳ್ಳಿ. ದುರ್ಗಾ ಕವಚವನ್ನು ಕೇಳಿಸಿಕೊಳ್ಳಿ, ಅದು ಕೂಡ ಆರೋಗ್ಯವನ್ನು ಕಾಪಾಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.